ತುಂಗಭದ್ರಾ ನದಿಯ ಪ್ರವಾಹ ಇನ್ನೂ ಕೂಡ ಮುಂದುವರೆದಿದೆ. ಕೊಪ್ಪಳದ ತುಂಗಭದ್ರಾ ಡ್ಯಾಮ್ನಲ್ಲಿ ಎಲ್ಲ 32 ಗೇಟ್ಗಳೇನಿತ್ತು ಎಲ್ಲವನ್ನ ಕೂಡ ಓಪನ್ ಮಾಡಿದ್ದಾರೆ. ಸೊ ಈಗ ನದಿ ಪಾತ್ರದ ಗ್ರಾಮಗಳು ಪಾಪ ಪ್ರವಾಹದ ಆತಂಕದಲ್ಲಿದ್ದಾರೆ. ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ನದಿಯಲ್ಲಿ ಪ್ರವಾಹ, ಹಾಗಾಗಿ ಜಲಾಶಯದಿಂದ ಸುಮಾರು 1.44 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಪ್ರವಾಹದಿಂದ ಗಂಗಾವತಿ ಕಂಪ್ಲಿ ಸೇತುವೆ, ನವ ವೃಂದಾವನ ಗಡ್ಡೆ, ವಿರಪಾಪುರ ಗಡ್ಡೆ ಎಲ್ಲವೂ ಸೇರಿದಂತೆ ಹಲವು ಕಡೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ನೋಡಿ, ಈ ತುಂಗಭದ್ರಾ ನಮ್ಮ ರಾಜ್ಯದಲ್ಲಿ 3ನೇ ಅತಿ ದೊಡ್ಡ ಜಲಾಶಯ ಇದು ತುಂಗಭದ್ರಾ. ಹಾಗಾಗಿ ಈ ಡ್ಯಾಮ್ನ 32 ಗೇಟ್ಗಳೇನಿತ್ತು 32ಕ್ಕೆ 32 ಕೂಡ ತೆಗೆದಿದ್ದಾರೆ. ಪರಿಣಾಮ ಏನು? ನೀರು ಹೆಚ್ಚಿಗೆ ರಿಲೀಸ್ ಆಗುತ್ತೆ. 1.44 ಲಕ್ಷ ಕ್ಯೂಸೆಕ್ ನೀರು ನಿಜಕ್ಕೂ ಸಣ್ಣ ಪ್ರಮಾಣ ಅಲ್ಲವೇ ಅಲ್ಲ, ಅದು ಹೆಚ್ಚಿನ ಪ್ರಮಾಣಕ್ಕಿಂತಲೂ ಹೆಚ್ಚು, ಅಂದರೆ ಗರಿಷ್ಠದಲ್ಲಿ ಈಗ ನೀರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಈಗ ಒಂಥರ ಪ್ರವಾಹದ ಆತಂಕ. ಯಾಕಂದರೆ ನೀರು ಬಿಡ್ತಾ ಇರ್ತಾರೆ, ಊರಿಗೆ ಕೆರೆ ಕೋಡಿ ಒಡಿಯುತ್ತೆ, ಊರೊಳಗೆ ನೀರು ತುಂಬಿಕೊಳ್ಳುತ್ತೆ. ಇದು ಸದ್ಯ ಅಲ್ಲಿ ಆತಂಕ.